ನಮ್ಮ ಸಂಪಾದಕೀಯ ಸಲಹೆಗಾರರು ಹಿರಿಯರು ಪ್ರೊಫೆಸರ್ ರವೀಂದ್ರ ರೇಷ್ಮೆ ಸರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಒಂದು ಮಂಥನ ಮಾಡೋಣ ಒಂದು ಚರ್ಚೆ ನಡೆಸೋಣ ಇದ್ರ ಬಗ್ಗೆ ಒಂದು ಹತ್ತು ನಿಮಿಷ ಟೈಮ್ ತಗೊಳ್ಳೋಣ ನಾವು ಏನು ಎತ್ತ ಮಾತನಾಡೋಣ ಸರ್ ಈ ಹಿಂದೆ ಇದ್ದ ವರ್ಚಸ್ಸು ಈ ಹಿಂದೆ ಅವರು ಮಾಡಿದಂಥ ಆಟೋ ಟೋಪುಗಳು ಈಗ ಪ್ರಾಬಬಲಿ ವರ್ಕೌಟ್ ಆಗಲಿಕ್ಕಿಲ್ಲ ಒಂದು ಎರಡನೇದು ಬಿ ಜೆ ಪಿ ಅವ್ರನ್ನ ಕಡೆಗಣಿಸಿದೆಯೋ ಕಡೆಗಣಿಸಿಲ್ವೋ ಗೊತ್ತಿಲ್ಲ ಆದರೆ ಭಾಳ ಇಂಪಾರ್ಟೆನ್ಸ್ ಅಂತೂ ಕೊಟ್ಟಿಲ್ಲ ಅನ್ನೋದು ಎರಡು ಸುಷ್ಮಾ ಸ್ವರಾಜ್ ಅವರ ಭಾಳ ದೊಡ್ಡ ಶ್ರೀರಕ್ಷೆ ಕೂಡ ಅವರಿಗಿಲ್ಲ ಜೊತೆಗೆ ಹೈಕಮಾಂಡ್ ಮೇಲೂ ಕೂಡ ಇವರಿಗೆ ಒಂದು ರೀತಿಯ ಹಿಡಿತಾ ಇತ್ತು ಅದು ಕೂಡ ಇವರಿಗೆ ಇವಾಗಿಲ್ಲ ಯಡಿಯೂರಪ್ಪನವರ ಮೇಲೂ ಕೂಡ ಇವರಿಗೆ ಒಂದು ರೀತಿಯ ಬಾಂಧವ್ಯ ಸ್ನೇಹ ಬೇರೆ ಬೇರೆದು ಎಲ್ಲವೂ ಕೂಡ ಇತ್ತು ಈಗ ಯಡಿಯೂರಪ್ಪನವರು ಕೂಡ ಆಕ್ಟಿವ್ ಪಾಲಿಟಿಕ್ಸಿಂದ ಹೊರಗಡೆ ಬಂದಿದ್ದಾರೆ ಇವೆಲ್ಲವನ್ನೂ ಮುಂದೆ ಇಟ್ಕೊಂಡು ಈಗ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗಲ್ಲ ಅನ್ನೋದು ಸ್ಪಷ್ಟ ಆದಂಗೆ ಕಾಣಿಸ್ತಾ ಇದೆ ಆಮೇಲೆ ಐ ಆಮ್ ನಾಟ್ ವೆರಿ ಶ್ಯೋರ್ ಇವರು ಕೆ ಆರ್ ಪಿ ಮಾಡ್ಲಿ ಇನ್ನೊಂದು ಮಾಡಲಿ ರಾಮುಲು ಅವ್ರ ಕೈ ಹಿಡಿತಾರ ಗೊತ್ತಿಲ್ಲ ಯಾಕಂದ್ರೆ ಮುಂದೆ ಏನಾದರೂ ಬಿ ಜೆ ಪಿ ಬಂದರೆ ರಾಮುಲು ಅವರು ಡಿ ಸಿ ಎಮ್ ಆದರೂ ಕೂಡ ಆಗ್ಬೋದು ಕೊರೋನಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರೆಡ್ಡಿ ಸೋಮಶೇಖರ ರೆಡ್ಡಿ ಕೈ ಹಿಡಿತಾರ ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ಇಟ್ ಸೊ ಇವೆಲ್ಲದರ ನಡುವೆ ಗಂಗಾವತಿಯಲ್ಲಿ ಮನೆ ಮಾಡಿದ್ರು ಮೂರು ಮೂರು ಮನೆ ತಗೊಂಡ್ರು ಗಂಗಾವತಿಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂದ್ರು ಬಳ್ಳಾರಿ ಈಗಲೂ ಕೂಡ ಪ್ರವೇಶ ಇಲ್ಲ ಏನಾಗಬಹುದು ಏನ್ ನಡೆ ನಿಮ್ಮ ಅಭಿಪ್ರಾಯ ಏನು ಸರ್ ಗೋಹಡ್ ಚಂದನ್ ಸರಿಯಾಗಿ ಇವತ್ತಿಗೆ ಹನ್ನೊಂದು ವರ್ಷಗಳ ಹಿಂದೆ ನೆನಪಿದೆ ಜುಲೈ ಇಪ್ಪತ್ತೇಳನೇ ತಾರೀಕು ಇದೇ ಜನಾರ್ದನ್ ರೆಡ್ಡಿ ಅವರು ತಮ್ಮ ಬಳ್ಳಾರಿಗೆ ನನ್ನನ್ನು ಆಹ್ವಾನಿಸಿದ್ರು ನಾನೊಬ್ಬ ಆಗ ಹವ್ಯಾಸಿ ಪತ್ರಕರ್ತ ಹಿರಿಯ ಪತ್ರಕರ್ತ ಅಂತಂದ್ಬಿಟ್ಟು ವ್ಯಕ್ತಿಗತವಾಗಿ ಆಹ್ವಾನಿಸಿದ್ರು ರಾತ್ರಿ ಮನೆಗೆ ಮನೆಗ್ ತಲುಪಿದ್ಮೇಲೆ ಸುಮಾರು ಮೂರು ಗಂಟೆಗಳ ಕಾಲ ಅವತ್ತು ಕೂಡ ಒಂದು ಹೊಸ ರಾಜಕೀಯ ಪಕ್ಷವನ್ನ ಹುಟ್ಟಾಕೋ ಆತುರದಲ್ಲಿದ್ರು ಆಗ ಕೇಳಿದ್ರು ಈಗ ಒಂದು ಪ್ರಾದೇಶಿಕ ಪಕ್ಷ ಮಾಡ್ಬೇಕಂತ ಮಾಡಿದ್ದೇನೆ ನಿಮ್ ಸಲಹೆಗಳೇನು ಅಂದ್ಬಿಟ್ಟು ನಾನು ಅವ್ರು ಹೇಳಿದ ಮೊದಲನೇ ಮಾತು ನೀವು ರಾಜಕಾರಣ ಅಂದ್ರೆ ನಿಮ್ಮ ಬಿಸಿನೆಸ್ ಚಟುವಟಿಕೆ ವಿಸ್ತೀರ್ಣ ಅಲ್ಲ ಅಥವಾ ನಿಮ್ಮ ಬಿಸಿನೆಸ್ ಅಂತಂದ್ರೆ ನಿಮ್ಮ ರಾಜಕೀಯ ಚಟುವಟಿಕೆ ವಿಸ್ತೀರ್ಣ ಅಲ್ಲ ಅವೆರಡು ಪ್ರತ್ಯೇಕವಾಗಿರಲೇಬೇಕು ರಾಜಕಾರಣ ಅಂದ್ರೆ ಬಂಡವಾಳ ಹೂಡಿಬಿಟ್ಟು ಲಾಭ ತೆಗೆಯೋ ಉದ್ಯಮ ಅಲ್ವೇ ಅಲ್ಲ ವ್ಯಾಪಾರವೂ ಅಲ್ಲ ಕರೆಕ್ಟ್ ಇದ್ರ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಇದ್ರೆ ಮಾತ್ರ ನೀವು ಮಾಡೋ ಉದ್ದೇಶಿತ ಪಕ್ಷ ಯಶಸ್ವಿ ಆಗುತ್ತೆ ಹೊರತು ಇಲ್ಲ ಸಾಧ್ಯ ಇಲ್ಲ ಅಂತ ಹಿಂದಿನ ಅನೇಕ ಉದಾಹರಣೆಗಳು ಕೊಟ್ಟಿದ್ದೆ ಇಂಥ ಪ್ರಯತ್ನಗಳು ರಾಜಕೀಯ ಪ್ರಯತ್ನಗಳು ಪ್ರಾದೇಶಿಕ ಪಕ್ಷವನ್ನು ಹುಟ್ಟು ವ್ಯಕ್ತಿಗತವಾದ ಪ್ರಯತ್ನಗಳು ಪರಿಣಾಮ ಏನಾಗಿತ್ತು ಎಲ್ಲವನ್ನೂ ವಿವರಿಸಿದೆ ಅದಾಗಿ ಆರನೇ ದಿವಸಕ್ಕೆ ಅಂದ್ರೆ ನನಗೆ ಇವತ್ತು ಡೇಟ್ ಕೂಡ ನೆನಪಿದೆ ಸೆಪ್ಟೆಂಬರ್ ಐದನೇ ತಾರೀಕು ಅವ್ರನ್ನ ಸಿ ಬಿ ಐನವರು ಬಂಧಿಸ್ಕೊಂಡು ಹೋರು ಅದಾಗ್ಬಿಟ್ಟು ಅಂದ್ರೆ ಕರ್ನಾಟಕ ಸಾರ್ವಜನಿಕ ಬದುಕಿನಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಉದ್ಯಮದಾರ ವ್ಯಾಪಾರಿ ಅನುಭವಿಸಿದ ಅನುಭವಿಸದೆ ಇರುವಷ್ಟು ಘೋರವಾದ ಅಪಮಾನವನ್ನ ಅವಹೇಳನವನ್ನ ಅನುಭವಿಸಿದ್ರು ಸುಮಾರು ಮೂರುವರೆ ವರ್ಷಗಳ ಕಾಲ ಜೈಲಲ್ಲೂ ಇದ್ರು ಬೇಲ್ ಮೇಲೆ ಮರಕ್ ಬಂದ್ರು ಇಷ್ಟೆಲ್ಲ ಆದ್ಮೇಲೆ ಕೂಡ ಇವತ್ತು ಅವರ ಮಾತಿನ ವೈಖರಿ ಶೈಲಿ ಎಲ್ಲ ನೋಡಿದ್ರೆ ಆ ವ್ಯಕ್ತಿ ಕೂಡ ಒಂದು ಕಿಂಚಿತ್ತಾದ್ರೂ ತನ್ನ ಪ್ರಮಾದಗಳ ಬಗ್ಗೆ ತಾನು ಮಾಡಿರಬಹುದಾದ ಪ್ರಮಾದಗಳ ಬಗ್ಗೆ ಕಿಂಚಿತ್ತಾದ್ರೂ ವಿಷಾದ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೊಂಡಿರುವ ಕಾಣದೇ ಇಲ್ಲೇ ಇಲ್ಲದವ್ರು ಹಾಗೆ ತಮ್ಮ ಹಿಂದೆ ತಮ್ಮ ಯಾವ ಬ್ಯಾಗೇಜು ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಿದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಹೊಸ ಪಕ್ಷ ಬೇಕು ಇವ್ರಿಗೆ ಇನ್ನು ತನ್ನ ಸ್ವಂತ ಊರಿಗೆ ಕಾಲಿಡೋದಕ್ಕೆ ನ್ಯಾಯಾಲಯ ಇನ್ನೂ ಪರ್ವಾ ಪರವಾನಗಿ ಕೊಟ್ಟಿಲ್ಲ ಈ ತನ್ನ ತವರು ಜಿಲ್ಲೆಗೆ ಪ್ರವೇಶ ಮಾಡಿದ್ರೆ ಇನ್ನೂ ಅಪಾಯ ಇದ್ದೇ ಇದೆ ಅನ್ನೋ ಅಭಿಪ್ರಾಯ ನ್ಯಾಯಾಂಗದ್ದು ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಆಗಾಗ್ ಆಗಾಗೆ ಇವ್ರಿಗೆ ಅವರ ಖಾಸಗಿ ಕೌಟುಂಬಿಕ ಸಮಾರಂಭಗಳಿದ್ದಾಗ ಅಥವಾ ಯಾರೋ ಸಾವು ಅಂಥ ಅಂತಹ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಪರವಾನಗಿ ಕೊಟ್ಟಿದ್ರೆ ಹೊರತು ತನ್ನ ತವರು ಜಿಲ್ಲೆಗೆ ಇನ್ನೂ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಪ್ರವೇಶ ಪಡೆಯದಿರೋ ವ್ಯಕ್ತಿ ಇದಕ್ಕಿಂತ ಗಂಗಾವತಿ ಇವತ್ತು ಮತ್ತೊಂದು ಹುಡ್ಕೊಂಬಿಟ್ರು ನನ್ಗೆ ಗಂಗಾವತಿ ನಾನು ಕೂಡ ಗಂಗಾವತಿಯಲ್ಲಿ ನಾಲ್ಕು ವರ್ಷ ಕಳೆದಿದ್ದ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಡೆಸಿದ್ದೆ ಏನ್ ಗಂಗಾವತಿ ಜನ ಅಂದ್ರೆ ಅಷ್ಟು ಮುಗ್ಧರು ಅಮಾಯಕರು ಅಥವಾ ಕೊಳ್ಳೋ ಸಾಮಗ್ರಿಗಳ ಆರ್ ದ ಮಾರ್ಕೆಟಬಲ್ ಕಮಾಡಿಟೀಸ್ ಗಂಗಾವತಿ ಮದ್ದಾರು ಅಂದ್ರೆ ಸುಮ್ನೆ ಖರೀದಿ ಮಾಡುವಂತ ಸರ್ಕುಗಳ ಅವರು ಅಲ್ಲಿ ಬಂದ್ರು ಅಲ್ಲಿ ಹೊಸ ಬಂಗ್ಲೆ ಖರೀದಿ ಮಾಡಿದ್ರು ಈಗ ಬಂಡವಾಳ ಹಾಕ್ತಾರೆ ಒಂದಿಷ್ಟು ಅಭ್ಯರ್ಥಿಗಳನ್ನ ಹುಡುಕ್ತಾರೆ ಎಲ್ಲ ಕಡೆ ಟಿಕೆಟ್ ಕೊಡ್ತಾರೆ ಮತ್ತೆ ಅದೇ ಅದೇ ವಿಧಾನ ಈಗಾಗಲೇ ಒಂದ್ಸರಿ ಅವರು ಪ್ರಯೋಗ ಮಾಡಿ ವಿಫಲರಾಗಿರೋ ಪ್ರಯೋಗವನ್ನೇ ಮತ್ತೊಮ್ಮೆ ಗಂಗಾವತಿ ಜನರ ಮೇಲೆ ಹೇರಲ್ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕದ ಯಾವುದೇ ಕ್ಷೇತ್ರ ಆದ್ರೂ ಸರಿ ಕೈಯಲ್ಲಿ ಈ ತರ ಈ ಧನಾಡ್ಡರೇ ಬಲಾಢರೆ ಅನ್ನೋ ತತ್ವ ಇವ್ರದ್ದು ಇನ್ ಯಾವ ಸಿದ್ಧಾಂತವೂ ಕಾಣಲ್ಲ ಪದೇ ಪದೇ ಬಸವಣ್ಣವ್ರ ಹೆಸರು ಹೇಳ್ತಾರೆ ಯಾಕಂದ್ರೆ ಗಂಗಾವತಿ ಅಲ್ಲೂ ಕೂಡ ಒಂದು ಲಿಂಗಾಯತ್ ಪ್ರಧಾನ ಪ್ರದೇಶ ಅಂದ್ಬಿಟ್ಟು ಬಸವಣ್ಣವ್ರ ಹೆಸರು ಹೇಳ್ತಾರೆ ಬಸವಣ್ಣ ನಿಜವಾಗ್ಲೂ ಬಸವಣ್ಣವ್ರ ಹೆಸರಲ್ಲಿ ಏನಾದರೂ ಒಳ್ಳೇದು ಮಾಡ್ಬೇಕಾಗಿದ್ರೆ ಸದ್ಯಕ್ಕೆ ರಾಜಕೀಯದಿಂದ ದೂರ ಇರೋದು ಒಳ್ಳೇದಾಗಿತ್ತು ಸಂಪೂರ್ಣವಾಗಿ ನ್ಯಾಯಾಲಯ ತನ್ನ ದೋಷ ಮುಕ್ತಗೊಳಿಸಿ ನೀನು ಖುಷಿಯಾಗಿ ಆರ ಗೌರವಯುತವಾಗಿ ನೀವು ಬಳ್ಳಾರಿ ಜಿಲ್ಲೆಗೆ ಹೋಗಿರ್ಬೋದು ನಿಮ್ಮ ಸ್ವಂತ ಇರ್ಬೋದು ಅಂತ ಹೇಳಿದ ಆಗ್ತಿತ್ತು ಆಮೇಲೆ ಇವರ ಚರಿತ್ರೆ ಅಂತದ್ದು ಅವರು ಎರಡ್ ಸಾವಿರದ ನಾಲ್ಕರ ಚುನಾವಣೆ ನಂತರ ಅದು ವಿಶೇಷವಾಗಿ ಎರಡ್ ಸಾವಿರದ ಆರರಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಅಧಿಕಾರ ಅನುಭವಿಸೋ ಗಳಿಗೆ ಬಂದಾಗ ಶುರು ಮಾಡ್ಕೊಂಡ್ರಿ ಇವರು ತರದ್ದು ರೆಸಾರ್ಟ್ ಪಾಲಿಟಿಕ್ಸ್ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನೋ ಒಂದು ಪರಿಕಲ್ಪನೆಗೆ ಒಂದು ಸಾಕಾರ ರೂಪ ಕೊಟ್ಟಿದ್ದೆ ಜನಾರ್ದನ್ ರೆಡ್ಡಿ ಅವರು ಕುಮಾರ್ ಸ್ವಾಮಿ ಬಿಮಾರಸ್ವಾಮಿ ಅವರಾಗಿದ್ರು ಅದಾದ ನಂತರ ಯಡಿಯೂರಪ್ಪನವರಾದ್ರು ಆಮೇಲೆ ಉದ್ದಕ್ಕೂ ಕೂಡ ಸ್ವತಃ ತಾನೇ ನೇರವಾಗಿ ಎಂಟ್ರಿ ಕೊಟ್ನೇ ಅವರು ಮಂಜು ಶಾಸಕನಾಗಿ ಮಂತ್ರಿಯಾಗಿ ಒಂದು ಪಕ್ಷದ ಒಬ್ಬ ಪ್ರಮುಖ ನಾಯಕನಾಗಿ ಅವರು ನಡೆಸಿದ ರೀತಿ ಯಾವ ತರದ್ದು ತಮ್ಮ ಧನಬಲ ಬಲ ತೋಳಬಲ ಬಲ ತೋಳುಬಲ ಎಲ್ಲವನ್ನೂ ಬಡಿಸ್ಕೊಬಿಟ್ಟು ಶಾಸಕರು ಅಂದ್ರೆ ಕರ್ನಾಟಕದ ಶಾಸಕರು ಅಂದ್ರೆ ಖರೀದಿ ವಸ್ತುಗಳು ಅಂತ ಅನ್ನೋ ರೀತಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಬಿಂಬಿಸಿದ್ರಲ್ಲ ಜಗತ್ತಿನಾದ್ಯಂತ ಸುದ್ದಿ ಮಾಡಿದ್ರಲ್ಲ ಅದಕ್ಕೆ ಸಾಕಷ್ಟು ನೋವು ಅಪಮಾನ ಜೈಲು ವಾಸ ಎಲ್ಲವನ್ನು ಅನುಭವಿಸ್ಬೇಕಾಗಿ ಬಂತಲ್ಲ ಆ ವ್ಯಕ್ತಿಗೆ ಒಂದು ಚೂರಾದ್ರೂ ವಿಷಾದ ಇರಬೇಕಾಗಿತ್ತು ಸ್ವಲ್ಪ ಆತ್ಮೀಮರ್ಶೆ ಮಾಡ್ಕೋಬೇಕಾಗಿತ್ತು ಅವರು ಮುಂದೆ ಅವ್ರು ಸ್ಥಾಪಿಸಿದ ಪಕ್ಷ ಅವ್ರು ಜೈಲಿಗೆ ಹೋದಾಗಲೇ ಆ ಪಕ್ಷ ಇತ್ತು ಶ್ರೀರಾಮ್ಲು ಅವರು ನನಗೆ ತುಂಬಾ ವಿನಯಪೂರ್ವಕವಾಗಿ ಪೂರ್ವಕವಾಗಿ ವಿನಿಸ್ಕೊಂಡಿದ್ರಿಂದ ನಾನು ಇನ್ನೂ ಒಂದು ಕಾಲೇಜ್ ಅಧ್ಯಾಪಕ ವೃತ್ತಿಯಲ್ಲಿದ್ದೆ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡ್ಬಿಟ್ಟು ಅವ್ರ ಪಕ್ಷದ ಜೊತೆಗೆ ಒಂದೂವರೆ ವರ್ಷ ಗುರುತಿಸಿಕೊಂಡೆ ನಾನು ಕಂಡು ಬಂದಿದ್ದು ಅಲ್ಲಿ ಯಾವುದೇ ಅವ್ರಿಗೆ ಪೊಲಿಟಿಕಲ್ ಕಲ್ಚರ್ ಇಲ್ಲ ಒಂದು ಪೊಲಿಟಿಕಲ್ ಫಿಲಾಸಫಿ ಇಲ್ಲ ಅವ್ರಿಗೆ ಅದು ನಾನು ಈಗ್ಲೂ ಮತ್ತೆ ಹೇಳ್ತೇನೆ ರೆಡ್ಡಿ ಮತ್ತು ಅವರ ಸಂಬಂಧಿಕ ಅವರ ಒಡನಾಡಿಗಳು ಯಾರಿದ್ದಾರೆ ಅವ್ರಿಗೆ ರಾಜಕಾರಣ ಅಂದ್ರೆ ಅವ್ರ ಬಿಸ್ನೆಸ್ ಚಟುವಟಿಕೆ ವಿಸ್ತರಣೆ ಮಾತ್ರ ಅದು ತಮ್ಮ ಪ್ರತಿಷ್ಠೆ ಮತ್ತು ಒಂದು ಒಂಥರ ಅವ್ರಿಗೆ ಯಾವ ಭ್ರಮಾಲೋಕದಲ್ಲಿ ಇದ್ರು ನೋಡಿ ನಾನು ವಿಜಯನಗರ ಸಾಮ್ರಾಜ್ಯ ಕೃಷ್ಣ ಪುನರ್ಜನ್ಮ ಪುನರ್ಜನ್ಮ ತಾಳಿ ಬಂದಿರುವಂತಹ ಮಹಾನುಭಾವ ಅಂತ ಅನ್ಕೊಂಡ್ಬಿಟ್ಟಿದಾರೆ ಅವರ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಅದ್ದೂರಿ ಆಡಂಬರ ಮತ್ತು ದುಂದುಗಾರಿಕೆ ಎದ್ದು ಕಾಣ್ತಾ ಇತ್ತು ಜೈಲಿಂದ ಹೊರಗೆ ಬಂದ ಮೇಲೆ ಕೂಡ ಅವ್ರ ಮನೆಯಲ್ಲಿ ನಡೆಸಿರುವ ಸಮಾರಂಭಗಳು ಅವ್ರ ಮದುವೆಗಳು ಎಲ್ಲದರಲ್ಲೂ ಕೂಡ ಆ ಹಣದ ಅಟ್ಟಹಾಸ ಆ ದರ್ಪ ದೌಲತ್ತು ಎದ್ದು ಕಾಣ್ತಾ ಇತ್ತು ಯಾವ ಮೌಲ್ಯವನ್ನ ಇಟ್ಕೊಂಡ್ಬಿಟ್ಟು ಮತ್ತೊಮ್ಮೆ ಮತದಾರರ ಹತ್ರಕ್ಕೆ ಹೋಗ್ತಿದಾರೆ ಗಂಗಾವತಿ ಮತದಾರರ ಬಗ್ಗೆ ನನ್ಗೆ ನನ್ಗೆ ಗ್ಯಾರಂಟಿ ಗೊತ್ತಿದೆ ಗಂಗಾವತಿ ಮತದಾರರು ಅಷ್ಟು ಮುಗ್ಧರಲ್ಲ ಅಮಾಯಕರಲ್ಲ ಖರೀದಿ ವಸ್ತುಗಳಲ್ಲ ಅವರ ರಾಜಕೀಯ ವಿವೇಕಕ್ಕೆ ಇವರು ಅಪಮಾನ ಮಾಡ್ತಿದ್ದಾರೆ ಗಂಗಾವತಿ ಕ್ಷೇತ್ರ ಆಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಹೊಸ ಪಕ್ಷ ಹುಟ್ಟು ಹಾಕಿಬಿಟ್ಟು ಮತ್ತೆ ಕರ್ನಾಟಕ ಸಾಮ್ರಾಜ್ಯವನ್ನು ಗೆಲ್ಲಿಸ್ತೇನೆ ಅನ್ನೋ ಒಂದು ಭ್ರಮೆ ಇದೆ ಚಂದನ್ ಇದನ್ನ ನಿಂಪಲ್ಮಾರ್ನವ್ರು ಯಾವ ರೀತಿ ನೋಡ್ತಿರೋ ಇವತ್ತಿನ ರಾಜಕೀಯ ವಾತಾವರಣದಲ್ಲಿ ಜನಾರ್ದನ್ ರೆಡ್ಡಿ ತರದವರ ಸಾಹಸಗಳನ್ನ ಎರಡ್ ಸಾವಿರದ ಎಂಟರಲ್ಲಿ ಬಹುಶಃ ನಾನು ಅದನ್ನೇ ಮಾತಾಡ್ತಾ ಇದ್ದೆ ಸರ್ ಅನಿವಾರ್ಯವಾಗಿದ್ರು ಜನಾರ್ದನ ಅವರು ಬಿ ಜೆ ಪಿಗೆ ಕಾರಣಾಂತರಗಳಿಂದ ಅದೇನೇನು ಕಾರಣ ಅಂತ ನೀವು ಭಾಳ ಸ್ಪಷ್ಟವಾಗಿ ಹೇಳಿದಿರಿ ಅದೇನು ಭಾಳ ತಾತ್ವಿಕವಾದ ಒಳ್ಳೊಳ್ಳೆ ಕಾರಣ ಏನಲ್ಲ ಅಧಿಕಾರಕ್ಕೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಜನಾರ್ದನ ರೆಡ್ಡಿ ಅವರು ಅನಿವಾರ್ಯವಾಗಿದ್ದರು ಬಟ್ ಐ ಡೋಂಟ್ ಥಿಂಕ್ ಅವರು ಈ ಹಂತಕ್ಕೆ ಬಿಜೆಪಿಗೆ ಅನಿವಾರ್ಯ ಆರ್ ನೋ ಮೋರ್ ಇಂಡಿಸ್ಪೆನ್ಸಿಬಲ್ ಅನ್ನೋ ಥರದಲ್ಲಿ ಬಿಜೆಪಿ ಇದೆ ಅಂತ ಸದ್ಯದ ಮಟ್ಟಿಗೆ ಅನ್ನಿಸ್ತಾ ಇದೆ ಯಾಕಂದರೆ ನೋಡಿ ರಾಷ್ಟ್ರೀಯ ನಾಯಕತ್ವ ಕಳೆದ ಹನ್ನೆರಡು ಹದಿಮೂರು ವರ್ಷದಲ್ಲಿ ಬಿಜೆಪಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗಿದೆ ದೇರ್ ಇಸ್ ಎ ಟ್ರಾನ್ಸ್ಫಾರ್ಮೇಷನಲ್ ಚೇಂಜ್ ಇನ್ ಬಿಜೆಪಿ ಆಗಿದ್ದಂಥ ರಾಷ್ಟ್ರೀಯ ಅಧ್ಯಕ್ಷರು ಇವಾಗಿಲ್ಲ ಆಗಿದ್ದಂಥ ಪಾರ್ಟಿ ಇವಾಗಿಲ್ಲ ಆಗಿದ್ದಂಥ ಬೇರೆ ಬೇರೆ ಹಂತದ ಟಾಪ್ ಮೋಸ್ಟ್ ಲೀಡರ್ಗಳು ಇವಾಗ ಬೇರೆಯದ್ದೇ ಆಗಿದೆ ಸರ್ ಇವಾಗ ಡ್ಯೂ ಥಿಂಕ್ ಬಿ ಜೆ ಪಿಗೆ ಇದು ಭಾಳ ದೊಡ್ಡ ಥ್ರೆಟ್ ಅಂತ ಪೊಲಿಟಿಕಲಿ ಸ್ಪೀಕಿಂಗ್ ನಿಮ್ಗೆ ಅನ್ಸುತ್ತಾ ಬಿ ಜೆ ಪಿ ಏನೋ ಅದರಾಡ್ ಬಿಡುತ್ತೆ ಬಿಡುತ್ತೆ ಓ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಓಟ್ ಡಿವೈಡ್ ಆಗುತ್ತೆ ಅಂತ ಯಾಕಂದರೆ ಸರ್ ಕ್ರಾಂತಿರಂಗ ಪಕ್ಷ ಸ್ಥಾಪನೆ ಆಯಿತು ಸುರಾಜ್ ಸ್ಥಾಪನೆ ಆಯಿತು ಅದರ ಜೊತೆಗೆ ನೀವು ಕೆ ಜೆ ಪಿ ಯಡಿಯೂರಪ್ಪನವ್ರದೇ ಕೆ ಜೆ ಪಿ ಸ್ಥಾಪನೆ ಆಯಿತು ಆರು ಸೀಟ್ ಬಂತು ಇಲ್ಲ ಅಂತ ಅನ್ನೋದಿಲ್ಲ ನಾನು ಆದರೆ ಇವ್ರದ್ದೇ ಬಿ ಎಸ್ ಆರ್ ಬಡವರ ಶ್ರಮಿಕರ ರೈತರ ಪಕ್ಷ ಸ್ಥಾಪನೆ ಆಯಿತು ಜೆ ಡಿ ಎಸ್ ಒಂದನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಬಹಳ ದೊಡ್ಡ ಡಿಫ್ರೆನ್ಸ್ ಏನು ತಂದಿಲ್ಲ ಅಂತ ನನಗನ್ಸುತ್ತೆ ಸರ್ ತಮ್ಗೆ ಅನ್ಸುತ್ತೆ ಕರ್ನಾಟಕ ಕ್ರಾಂತಿ ಮಾತ್ರ ಗೌರವಾನ್ವಿತ ಅಪವಾದ ಅದು ಹ್ಮ್ ಅದು ರಾಜರು ತಮ್ಮ ಅಂತಿಮ ದಿನಗಳಿಗೆ ಗೊತ್ತಿರಲಿಲ್ಲ ಪಾಪ ತಮ್ಮ ಸಂಧ್ಯಾ ಹೌದು ಆಗ ಸೃಷ್ಟಿ ಮಾಡಿದ ಕ್ರಾಂತಿರಂಗ ಇತ್ತಲ್ಲ ಆ ಕ್ರಾಂತಿರಂಗ ಅನ್ನೋ ಒಂದು ರಾಜಕೀಯ ಪ್ರಯೋಗವೇ ಅದಕ್ಕೆ ರಾಜ್ಯದ ಎಲ್ಲ ಜನಪರ ಹೋರಾಟಗಳ ಬೆನ್ನೆಲುಬಾಗಿತ್ತು ಅದರಲ್ಲಿ ದಲಿತ ಚಳವಳಿ ರೈತ ಚಳವಳಿ ಎಲ್ಲವೂ ಕೂಡ ಬೆಂಗಾವಳಾಗಿ ನಿಂತಿದ್ರಿಂದ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಪತನಕ್ಕೆ ಮತ್ತು ಕಾಂಗ್ರೆಸ್ ಸಹಿತರ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾಗಿದ್ದು ಕರ್ನಾಟಕ ಕ್ರಾಂತಿರಂಗ ಅದು ಒಂದು ಪ್ರಯೋಗ ಬಿಟ್ರೆ ಇನ್ನು ಯಾವ ಪ್ರಾದೇಶಿಕ ಪಕ್ಷಗಳ ಸ್ಥಾಪನೆ ಪ್ರಯೋಗ ಯಶಸ್ವಿ ಆಗಿಲ್ಲ ಜೆಡಿಎಸ್ ಕೂಡ ಅದು ರಾಷ್ಟ್ರೀಯ ಪಕ್ಷವಾಗಿತ್ತು ಕರ್ನಾಟಕ ಮಾತ್ರ ಸೀಮಿತವಾಗಿದೆೀಚಿನವರು ಕೇರಳದಿಂದ ಒಬ್ಬರು ಪಾರ್ಲಿಮೆಂಟ್ ಮೆಂಬರ್ ಬರ್ತಾ ಇದ್ರು ರಾಷ್ಟ್ರೀಯ ಒಂದು ಪ್ರಾದೇಶಿಕ ಪಕ್ಷವಾಗಿ ಮಾತ್ರ ಉಳ್ಕೊಂಡಿದೆ ಅದರ ಹೆಚ್ಚು ಕಡಿಮೆ ಅದೊಂದು ಕೌಟುಂಬಿಕ ಪಕ್ಷವಾಗಿ ಉಳಿದಿರೋದು ಅದೊಂದು ಬಹಳ ದುರಂತ ಅಧ್ಯಾಯ ಅದು ಆದ್ರೆ ಜನಾರ್ದನ್ ಅವರೆಲ್ಲ ದೇವೇಗೌಡರು ಅವ್ರ ಹುಟ್ಟ ಅವ್ರು ಬೇರೆ ಮಟ್ಟದ ರಾಜಕಾರಣಿ ಅವರು ರಾಜಕೀಯದ ಮಣ್ಣಲ್ಲೇ ಅವರು ಬೆಳೆದ್ ಬಂದವರು ಇವರು ಆ ಗಣಿ ಮಣ್ಣಲ್ಲಿ ಬೆಳೆದು ಉದ್ಭವಿಸಿದಂತಹ ಉದ್ಭವ ಮೂರ್ತಿಗಳು ಇವರ ಕರ್ನಾಟಕದ ಸಾಕ್ಷಿ ಪ್ರಜ್ಞೆಗೆ ಸವಾಲ್ ಹಾಕ್ತಿದ್ದಾರೆ ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ಕೇವಲ ಗಂಗಾವತಿ ಜನ ಅಲ್ಲ ಇಡೀ ಕರ್ನಾಟಕ ಜನ ಮತ್ತೊಮ್ಮೆ ಇದ್ರ ಬಗ್ಗೆ ಗಂಭೀರವಾಗಿ ಇದನ್ನ ಅಲಕ್ಷ್ಯ ಮಾಡುವ ಹಾಗೆ ಇಲ್ಲ ಇಂತಹ ಪ್ರಯೋಗಗಳನ್ನ ವಿಫಲಗೊಳಿಸಲೇಬೇಕು ಇದ್ರ ಮತ್ತೆ ಅಲ್ಲಿ ವ್ಯಕ್ತಿಗತ ಪ್ರತಿಷ್ಠೆ ಕೌಟುಂಬಿಕ ದರ್ಬಾರು ದೌಲತ್ತು ಎಲ್ಲವೂ ಮತ್ತೆ ಶುರು ಆಗ್ಬಿಡುತ್ತೆ ಈಗಾಗಲೇ ಸಾಕಷ್ಟು ಹೋಗಿದೆ ಈ ಸ್ಥಾಪಿತ ರಾಜಕೀಯ ಪಕ್ಷಗಳಿರೋದು ದೇವತೆಗಳಂತ ನಾ ಹೇಳಲ್ಲ ಹೌದು ಅನೇಕ ದೌರ್ಬಲ್ಯಗಳಿದೆ ಆದ್ರೆ ಜನಾರ್ದನ್ ರೆಡ್ಡಿಯ ಮಾಡೆಲ್ ಇದೆ ಅಲ್ಲ ಅವ್ರಿಗೆ ಗೊತ್ತಿಲ್ಲ ಅವಾಗ ಇದ್ದಿದ್ದು ಎಲ್ ಕೆ ಅಡ್ವಾಣಿ ಯುಗ ಎರಡ್ ಸಾವಿರದ ಆರಂಭವಾಗಿರೋದು ನರೇಂದ್ರ ಮೋದಿ ಯುಗ ಅದೇ ನರೇಂದ್ರ ಮೋದಿ ಬಿಜೆಪಿಯನ್ನ ಅವ್ರು ದುರ್ಬಳಕೆ ಮಾಡ್ಕೊಳಕ್ ಬಹಳ ಕಷ್ಟ ಅದೇ ಅಡ್ವಾಣಿ ಅವರಿಲ್ಲ ಇವಾಗ ಅವರ ಶ್ರೀರಕ್ಷೆಗೆ ಜೊತೆಗೆ ಸುಷ್ಮಾ ಸ್ವರಾಜ್ ಅವರು ಸುಷ್ಮಾ ಸ್ವರಾಜ್ ಅವರೇ ಹೇಳ್ತಾ ಅದೇ ಆ ರಕ್ಷೆಗಳು ಯಾವುದು ಈ ಹಂತದಲ್ಲಿ ಇಲ್ಲ ಅವರಿಗೆ ಹಾಗಾಗಿ ಮೆ ನಾಟ್ ಬಿ ಆರ್ ನೋ ಮೋರ್ ಇಂಡಿಸ್ಪೆನ್ಸಿಬಲ್ ಅನ್ನೋ ಥರದಲ್ಲಿ ಬಿ ಜೆ ಪಿ ಸದ್ಯದ ಮಟ್ಟಿಗಿದೆ ಹಾಗಾಗಿ ಇವರು ಪರ್ಯಾಯ ಆಯ್ಕೆಗಳನ್ನು ಅನಿವಾರ್ಯವಾಗಿ ಹುಡ್ಕೊಳ್ತಾ ಇದ್ದಾರೆ ಅಂತ ನಮಗೂ ಅನಿಸ್ತಾ ಇದೆ ಸರ್ ಎನಿ ಐ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಜಾನ್ ಇಂಗಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅ ಲಾಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ